Hello children, makre. Now, fourth video dalli yav abhyasagalu abhyasa madidive. Akshara abhyasa, 5 mattu 6. Ee eradu abhyasagalannu abhyasa madidive. Hodalva? Hage nimma online class nalli akshara abhyasa 1 2 3 ardharalli baruvanta aksharagalannu tegedukondu padagala rachaneyannu madidive. Indu akshara abhyasa 7. ಎಷ್ಟನೇದು ಅಭ್ಯಾಸ ಅಕ್ಷರಾಭ್ಯಾಸ 7 ಈ ಅಭ್ಯಾಸವನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ಅಕ್ಷರಾಭ್ಯಾಸ 1 ರಿಂದ 6 ವರೆಗೆ ನೀವು ಕಲಿತಂತ ಅಕ್ಷರಗಳನ್ನು ಪುನರಾವರ್ತನೆ ಮಾಡೋಣ ಅಕ್ಷರಾಭ್ಯಾಸ 1 ರಲ್ಲಿ ಕಲಿತಂತ ಅಕ್ಷರಗಳು ಯಾವು ರ ಗ ಸ ದ ಅ ಇವು ಅಕ್ಷರಾಭ್ಯಾಸ 1 ರಲ್ಲಿ ಕಲಿತಂತ ಅಕ್ಷರಗಳು ಎರಡನೇ ಅಭ್ಯಾಸದ್ದು ಜ ವ ಮ ಬ ನ ಪ ಮೂರನೇ ಅಭ್ಯಾಸದ್ದು ಪ ಯ ಉ ದ ಟ ಚ ನಾಲ್ಕನೇ ಅಭ್ಯಾಸದ್ದು ಲ ಇ ಉ ಕ ಐದನೇ ಅಭ್ಯಾಸದಲ್ಲಿ ಕಲಿತಂತ ಅಕ್ಷರಗಳು ಎ ಎ ಛ ಛಲ ಛ ಛಲ ನೋಡಿ ಮಕ್ಕಳೇ
ಈ ಪದ ಕೂಡ ಋಣ ಹೇಗಿದೆಯೋ ಇದನ್ನು ಛ ಛಲ ಛ ಛತ್ರಿ ಛತ್ರಿ ಅಂದಾಗ ಅಲ್ಲಿ ನಿಮಗೆ ಚಿತ್ರದ ಮುಖಾಂತರ ತೋರಿಸ್ಬೋದಿತ್ತು ಆದ್ರೆ ಛಲ ಅಲ್ಲಿ ಛತ್ರಿ ಅದು ತಿ ಕೂಡ ಕಾರ್ಣಿತಾಕ್ಷರದೇ ಅದಕ್ಕೆ ನಾವು ಸರಳ ಪದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಛಲ ಅನ್ನುವ ಪದ ಬರ್ತೀವಿ ಛ ಛಲ ಇದರ ಚಿತ್ರ ಬರೋದಿಲ್ಲ ಐ ಐ ಐದಳ ರು ಋಣ ನ ಕಣ ಓ ವಣಮರ ಛ ಛಲ ಈಗ ಒಂದು ಅಭ್ಯಾಸ ಚಟುವಟಿಕೆಯನ್ನು ಮಾಡೋಣ ಅಂದ್ರೆ ಈ ಅಕ್ಷರಾಭ್ಯಾಸ ಏಳರಲ್ಲಿ ಬರುವಂತಹ ಅಭ್ಯಾಸ ಚಟುವಟಿಕೆ ಮಕ್ಕಳೇ ನಿಮಗೆ ಇನ್ನು ಬುಕ್ಸ್ ಕೊಟ್ಟಿಲ್ಲ ಆದ್ರೆ ಇಲ್ಲಿ ಒಂದು ಅಭ್ಯಾಸ ಚಟುವಟಿಕೆಯನ್ನು ಕೊಡಲಾಗಿದೆ ಅಂದ್ರೆ ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಲು ತಿಳಿಸಿ ಅಂದ್ರೆ ಇಲ್ಲಿ ನೋಡಿ ಮಕ್ಕಳೇ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಈ ಚೌಕದಲ್ಲಿ ಏನಿದೆ ಕೆಲವೊಂದು ಅಕ್ಷರಗಳನ್ನು ಕೊಡಲಾಗಿದೆ ಈ ಇಲ್ಲಿ ಕೊಟ್ಟಂತ ಅಕ್ಷರಗಳನ್ನು ನಾವು ತೆಗೆದುಕೊಂಡು ಏನ್ ಮಾಡಬೇಕು ಪದ ರಚನೆಯನ್ನು ಮಾಡಬೇಕು ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಪದಗಳನ್ನು ರಚಿಸಿ ಅಂದ್ರೆ ಇಲ್ಲಿ ಕೇವಲ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಒಂದು ಬಾಕ್ಸ್ ನಲ್ಲಿ ಕೇವಲ ಆ ಅಕ್ಷರಗಳನ್ನು ಮಾತ್ರ ತೆಗೆದುಕೊಂಡು ನಾವು ಪದವನ್ನು ರಚನೆ ಮಾಡಬೇಕು ಮಕ್ಕಳೇ ನೀವು ಈಗಾಗಲೇ ಆನ್ಲೈನ್ ನಲ್ಲಿ ಅಕ್ಷರಾಭ್ಯಾಸ ಒಂದರಲ್ಲಿ ಕೊಟ್ಟಂತ ಅಕ್ಷರಗಳು ಅಕ್ಷರಾಭ್ಯಾಸ ಎರಡರಲ್ಲಿ ಮೂರರಲ್ಲಿ ಕೊಟ್ಟಂತ ಅಕ್ಷರಗಳನ್ನು ಅಂದ್ರೆ ಅವೇ ಕೇವಲ ಆ ಅಭ್ಯಾಸದಲ್ಲಿ ಕೊಟ್ಟಂತ ಅಕ್ಷರಗಳನ್ನು ತೆಗೆದುಕೊಂಡು ಪದಗಳ ರಚನೆ ಮಾಡಿದ್ದೇವೆ ಹೌದಲ್ವಾ ಅದೇ ತರ ಇಲ್ಲಿ ಕೊಟ್ಟಂತ ಅಂದ್ರೆ ಈ ಚೌಕದಲ್ಲಿ ಕೊಟ್ಟಂತ ಅಕ್ಷರಗಳನ್ನು ತೆಗೆದುಕೊಂಡು ನಾವು ಪದ ರಚನೆಯನ್ನು ಮಾಡೋಣ ಈಗಾಗಲೇ ನೀವು ಸಾಕಷ್ಟು ಪದಗಳನ್ನು ಕಲ್ತಿದ್ದೀರಿ ಸರಳ ಪದ ಅದೇ ತರ ಈ ಕೊಟ್ಟಿರುವ ಅಕ್ಷರಗಳನ್ನು ತೆಗೆದುಕೊಂಡು ನಾವು ಪದಗಳ ರಚನೆಯನ್ನು ಮಾಡೋಣ ಮಾದರಿ ಅಂದ್ರೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಕಣಜ ಏನ್ ಕೊಟ್ಟಿದ್ದಾರೆ ಮಕ್ಕಳೇ ಕಣಜ ನೋಡಿ ಕ ಇಲ್ಲಿದೆ ಕ ಇಲ್ಲಿದೆ ಹೌದಲ್ವಾ ನ ಜ ಕ ನ ಜ ಕಣಜ ಹೀಗೆ ಪದ ರಚನೆ ಮಾಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೌದಲ್ವಾ ಮಕ್ಕಳೇ ನೋಡಿ ಕ ನ ಜ ಕಣಜ ಮಾದರಿ ಕೊಟ್ಟಿದ್ದಾರಲ್ವಾ ಅದೇ ತರ ನಾವು ಒಂದು ಅವ್ರು ತೋರಿಸಿದ್ದಾರೆ ಮಕ್ಕಳಿಗೆ ಕಣಜ ಅನ್ನುವ ಪದ ಅದೇ ತರ ನಾವು ಸಾಧ್ಯವಾದಷ್ಟು ಅಂದ್ರೆ ನಿಮ್ಗೆ ಎಷ್ಟು ಬರ್ತವಲ್ಲ ಅಷ್ಟು ಪದಗಳ ರಚನೆಯನ್ನು ಮಾಡಿ ಈಗ ನೋಡಿ ಮಕ್ಕಳಿಗೆ ಇಲ್ಲಿ ಯಾವ್ಯಾವ ಅಕ್ಷರಗಳಿವೆ ದ ಜ ವ ಸ ಅ ಓ ಮ ನ ರ ಕ ಈ ಅಂದ್ರೆ ಯಾವ್ದಾದ್ರು ಅಕ್ಷರಗಳು ಇಲ್ಲಿ ಕೊಟ್ಟಿರುವಂತ ಅಕ್ಷರಗಳನ್ನೇ ಮಾತ್ರ ತೆಗೆದುಕೊಳ್ಬೇಕು ಬೇರೆ ಅಕ್ಷರ ನೀವು ತೆಗೆದುಕೊಳ್ಬಾರ್ದು ಹೌದಲ್ವಾ ಈಗ ಪದಗಳ ರಚನೆಯನ್ನು ಮಾಡೋಣ ಮೊದಲಿಗೆ ನಾವು ಯಾವ ಅಕ್ಷರ ತೆಗೆದುಕೊಳ್ಳೋಣ ದ ಯಾವ ಅಕ್ಷರ ತೆಗೆದುಕೊಳ್ಳಿ ದ ನೋಡಿ ದ ಈಗ ದ ಆದ್ರೆ ಯಾವ ಅಕ್ಷರ ತೆಗೆದುಕೊಳ್ಳೋಣ ವ ಯಾವುದು ವ ದ ವ ಸ ಸ ದವಸ ನೋಡಿ ಮಕ್ಕಳೇ ದ ವ ಸ ದವಸ ಅಂದ್ರೆ ಪದಗಳು ಅರ್ಥಪೂರ್ಣವಾಗಿರ್ಬೇಕು ಅಂತ ಪದಗಳನ್ನು ಮಾತ್ರ ರಚಿಸಬೇಕು ಮಕ್ಕಳೇ ನೀವು ಉದಾಹರಣೆ ನೋಡಿ ವ ವ ತೆಗೆದುಕೊಳ್ಳಿ ವ ಆಮೇಲೆ ಇದು ವ ತೆಗೆದುಕೊಳ್ಳಿ ಅದು ಸರಿಯಾದಂತ ವ ಅದು ಸರಿಯಾದಂತ ಪದ ಆಗುವುದಿಲ್ಲ ಅಂದ್ರೆ ಪದ ರಚನೆ ಆಗುವಂತಂದ್ರೆ ಅರ್ಥಪೂರ್ಣ ಅರ್ಥ ಕೊಡುವಂತಹ ಪದಗಳ ರಚನೆಯನ್ನು ಮಾತ್ರ ನಾವು ಮಾಡಬೇಕು ಇದು ಪದ ಓದಕ್ಕೆ ಬರೋಲ್ಲ ನಮ್ಮ ಓವ ಹೌದಲ್ವಾ ಅದಕ್ಕೆ ನಾವು ಸರಿಯಾದಂತ ಅಕ್ಷರಗಳನ್ನು ತೆಗೆದುಕೊಂಡು ಪದ ರಚನೆ ಮಾಡಬೇಕು ದ ವ ಸ ದವಸ ಈಗ ನೋಡಿ ಮಕ್ಕಳಿಗೆ ಕ ಹೇಳಿ ಯಾವ್ದಾದ್ರು ಒಂದು ಅಕ್ಷರಗಳಿಗೆ ಪದ ರಚನೆ ಮಾಡಿ ನೋಡಿ ಮ ಯಾವ ತೆಗೆದುಕೊಳ್ಳೋಣ ಮ ಮ ರ ಮರ ನೋಡಿ ಮ ರ ರ ತೆಗೆದುಕೊಂಡೆ ಮ ರ ಮರ ಮರ ಈಗ ಮುಂದಿನ ಪದ ಯಾವ್ದು ಮಾಡೋಣ ಅ ರ ಸ ಅರಸ ಹೌದಲ್ವಾ ಅರಸ ಪದ ಆಗ್ತದಲ್ವಾ ಅ ರ ಸ ಯಾವ್ದು ಬರೋಣ ಅ ಆಮೇಲೆ ರ ಸ ಅರಸ ನೋಡಿ ಮಕ್ಕಳಿ ಅ ರ ಸ ಅರಸ
ನೆಕ್ಸ್ಟ್ ಬರೆ ಯಾವುದು ನೋಡಿ ಹೇಳಿ ಮಕ್ಕಳೇ ಗುರುತಿಸಿ ಪದಗಳ ಅಂದ್ರೆ ಕೊಟ್ಟಂತ ಅಕ್ಷರಗಳನ್ನು ತೆಗೆದುಕೊಂಡು ಮಾತ್ರ ನೀವು ಪದಗಳನ್ನು ಮಾಡಬಹುದು ಯಾವುದಾದ್ರೂ ಅಂದ್ರೆ ಪದಗಳು ಅರ್ಥಪೂರ್ಣ ಮಾಡಿರಬೇಕು ಮ ರ ಮರ ಮರ ಆಗಿದೆ ಅಲ್ವಾ ಮರ ಮರ ಆಗಿದೆ ಈಗ ಮುಂದಿನ ಪದ ಹೇಳಿ ಕ ಸ ಕಸ ಕ ಸ ಕಸ ಹೌದಲ್ವಾ ನೋಡಿ ಹೇಳಿ ಸ ರ ಸರ ಸ ರ ಸರ ಹೌದಲ್ವಾ ಕ ನ ಕಣ ಕ ನ ಕಣ ನೋಡಿ ಹೇಳಿ ಮತ್ತೆ ಗುರುತಿಸಿ ಪದಗಳ ರಚನೆ ಮಾಡಲು ನೋಡಿ ಮಕ್ಕಳೇ ಗುರುತಿಸಿ ಕರ್ಣ ಕಣ ಆಗಿದೆ ಹೌದಲ್ವಾ ಸ ರ ಸ ಸ ರ ಸ ಸ ರ ಸ ಸ ರ ಸ ಸ ಸ ರ ಸ ಸ ರ ಸ ಹೌದಲ್ವಾ ನೋಡಿ ಮಕ್ಕಳೇ ಗುರುತಿಸಿ ಯಾವುದಾದ್ರೂ ಪದ ರಚನೆ ಅಂದ್ರೆ ಅರ್ಥಪೂರ್ಣ ಅರ್ಥ ಕೊಡುವಂತ ಪದಗಳ ರಚನೆಯನ್ನು ಮಾಡಬೇಕು ನೋಡಿ ವ ನ ಮ ರ ವಣಮರ ವ ನ ನೋಡಿ ವ ತೆಗೆದುಕೊಂಡಿದ್ದೀನಿ ವ ನ ಮುಂದೆ ಮ ಮ ಆಮೇಲೆ ರ ವಣಮರ ನೋಡಿ ವಣಮರ ವ ನ ಮ ರ ವಣಮರ ಹೀಗೆ ಕೊಟ್ಟಂತ ಅಕ್ಷರಗಳನ್ನು ಮಾತ್ರ ತೆಗೆದುಕೊಂಡು ಪದಗಳ ರಚನೆಯನ್ನು ಮಾಡಿದ್ದೀವಿ ಇಲ್ಲಿ ನೋಡಿ ಮಕ್ಕಳು ಈ ಚೌಕದಲ್ಲಿ ಏನ್ ಮಾಡಿದ್ದಾರೆ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಈ ಅಕ್ಷರಗಳು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ ಬೇರೆ ಅಕ್ಷರಗಳಲ್ಲಿ ಯಾವುದು ಬಂದಿಲ್ಲ ಅದೇ ತರ ನೀವು ಇನ್ನೂ ಸಾಕಷ್ಟು ಪದಗಳನ್ನು ನೀವು ರಚನೆ ಮಾಡಲು ಪ್ರಾಕ್ಟೀಸ್ ಮಾಡಿ ಅಂದಾಗ ನಿಮಗೆ ಪದಗಳ ರಚನೆಯನ್ನು ಬರುತ್ತೆ